ಒನ್ ಸ್ಕೂಲ್ ಅಟ್ ಎ ಟೈಮ್ ಅನ್ನುವಂಥ ಒಂದು ಬಹುದೊಡ್ಡ ಸಂಸ್ಥೆ, ಸಮಾಜಮುಖಿಯಾದಂಥ ಸಂಸ್ಥೆ, ಶಿಕ್ಷಣದಲ್ಲಿ ಬೆಳೆದ ಬದಲಾವಣೆ ತರಬೇಕು ಅಂತ ಪ್ರಯತ್ನ ಮಾಡುವಂಥ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಏನು ಮಾಡ್ತಾರೆ ಅಂದರೆ, ಎಲ್ಲರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವರು ಸ್ವಯಂ ಸೇವಕರಾಗಿ ಬಂದು ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆಯನ್ನು ಚಂದ ಮಾಡಬೇಕು ಅಂತ ಹೊರಟಿದ್ದಾರೆ. ಶಿಕ್ಷಣ ಚೆನ್ನಾಗಿ ಆಗಬೇಕಾದ್ರೆ ವಾತಾವರಣ ಚೆನ್ನಾಗಿರಬೇಕು. ಒಂದು ಧ್ಯಾನ ಮಂದಿರದಲ್ಲಿ ಎಲ್ಲವೂ ಶಾಂತವಾಗಿ ಸ್ವಚ್ಛವಾಗಿದ್ದಾಗ ಕಲ್ಪನೆ ಮಾಡಿಕೊಳ್ಳಿ, ನೀವು ಅಲ್ಲಿ ಕೂತಿದ್ದೀರಿ, ಕೆಮ್ಮು ಬರುತ್ತೆ, ಕೆಮ್ಮಲ್ಲ ನೀವು, ಯಾಕಂದರೆ ಕೆಮ್ಮಿದ್ರೆ ಮತ್ತೊಬ್ಬರ ಧ್ಯಾನಕ್ಕೆ ಭಂಗ ಆಗ್ತದೆ ಅಂತ ಅನಿಸುತ್ತೆ, ಹೊರಗಡೆ ಹೋಗಿ ಕೆಮ್ಮೆ ಬರ್ತೀವಿ. ಆದರೆ ಅದೇ ಮನುಷ್ಯ ಇಕ್ಕಟ್ಟಾದ ಕಸಗಸ ಇದ್ದಂಥ ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಾಗ ಏನು ಮಾಡ್ತಾನೆ, ಕೆಮ್ಮುತ್ತಾನೆ, ಬಾಳೆಹಣ್ಣು ತಿಂದು ಅಲ್ಲೇ ಬಿಸಾಕ್ತಾನೆ. ಅದೇ ಮನುಷ್ಯ ಯಾಕೆ ಬೇರೆ ಮಾಡಿದ? ಪರಿಸ್ಥಿತಿ, ಸುತ್ತಿನ ಪರಿಸರ ಏನಿದೆ ಅವನ ಮೇಲೆ ಪ್ರಭಾವ ಬೀರಿತ್ತು. ಧ್ಯಾನ ಮಂದಿರದ ಪರಿಸರ ಅವನನ್ನು ಕಲುಷಿತ ಮಾಡೋಕೆ ಬಿಡಲಿಲ್ಲ. ಕಲುಷಿತವಾದ ವಾತಾವರಣ ಮನುಷ್ಯ ಹಾಗೆ ಎದ್ದು ಬಿಡ್ತಾನೆ. ಅದಕ್ಕೆ ಓಸಾಟ್ ಅಂತ ಏನು ಮಾಡಿದ್ದಾರೆ, ಅವರೇನು ಮಾಡಿದ್ದಾರೆ, ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋಣ ಅಂತ ಹೇಳಿ ಒಂದು ಸಲ ಒಂದು ಶಾಲೆ, ಒಂದು ಸಲ ಒಂದು ಶಾಲೆ ಆರಿಸ್ಕೊಂಡು ಆ ಶಾಲೆಗೆ ಬೇಕಾದಂಥ ಕಟ್ಟಡವನ್ನಾಗಲಿ, ಶೌಚಾಲಯಗಳನ್ನಾಗಲಿ, ಪಾಠೋಪಕರಣ ಪೀಠೋಪಕರಣಗಳನ್ನು ಕೊಟ್ಟು ಸಜ್ಜು ಮಾಡಿ ಚಂದ ಮಾಡ್ತಾರೆ ಶಾಲೆಗಳನ್ನು. ಹೀಗೆ ಮಾಡ್ತಾ ಮಾಡ್ತಾ ಅವರ 100ನೇ ಶಾಲೆ ಬಹಳ ಮುಖ್ಯ. ಅವ್ರು ಮಾಡಿದಂಥ 100ನೇ ಶಾಲೆ ಇರೋದು ಕೋಲಾರ ಜಿಲ್ಲೆ ಮಾಸ್ತಿಯಲ್ಲಿ. ಮಾಸ್ತಿ ನಮಗೆ ತುಂಬ ಪ್ರಿಯವಾದ ಹೆಸರು, ಯಾಕಂದರೆ ಹೆಸರಿನೊಂದಿಗೆ ಒಂದು ದೊಡ್ಡ ಚಿಂತನ, ಒಂದು ಜೀವನ ಇದೆ ಅದ್ರ ಹಿಂದೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕನ್ನಡದ ಕವಿ, ಕನ್ನಡದ ಲೇಖಕ, ಕನ್ನಡದ ಕತೆಗಾರ, ನಾವು ಕತೆಗಾರ ಮಾಸ್ತಿ ಅಂತ ಹೇಳೋದು. ಅವರು ಹುಟ್ಟಿದಂಥ ಊರು, ಆ ಊರಲ್ಲಿ ಮಾಡಿದಂಥ ಶಾಲೆ ಓಸಾಟ್ ಸಂಸ್ಥೆಯ 100ನೇ ಶಾಲೆ. 5 ಕೋಟಿ ರೂಪಾಯಿ ಖರ್ಚದಲ್ಲಿ ಒಂದು ಅದ್ಭುತವಾದ ಕಟ್ಟ. ನನಗೆ ಸಂತೋಷ ಆಗೋದು ಇಷ್ಟೇ. ಓಸಾಟ್ ಬಹುದೊಡ್ಡ ಸಂಸ್ಥೆ, ನನ್ನ ಪರಿಚಯ ಇದ್ದಾರೆ, ಆತ್ಮೀಯರಿದ್ದಾರೆ ಬೇಕಾದಷ್ಟು ಜನ ಓಸಾಟಲ್ಲಿ. ಅವರೆಲ್ಲ ಬೇರೆ ಬೇರೆ ಕಡೆ ಹೋಗಿ ಧನ ಸಂಗ್ರಹ ಮಾಡಿ ಭಾರತದಲ್ಲಿ ಹಾಕಿ ಶಾಲೆಗಳನ್ನು ಬೆಳೆಸ್ತಾ ಇದ್ದಾರೆ, ಸರ್ಕಾರಿ ಶಾಲೆಗಳನ್ನು ಬೆಳೆಸ್ತಾ ಇದ್ದಾರೆ. ಇದೊಂದು ಮಾದರಿ ಆಗಬೇಕಾದದ್ದು ಎಲ್ಲರಿಗೂ. ಅದರಿಂದ ಓಸಾಟ್ ಆ ಸಂಸ್ಥೆ ಒಳ್ಳೆಯದಾಗಲಿ, 100 ಅಲ್ಲ 200 ಶಾಲೆ ಆಗಲಿ, ಈ 100ನೇ ಶಾಲೆ ಮಾಸ್ತಿ ಶಾಲೆ ಸಾಕಷ್ಟು ಜನ ಮಕ್ಕಳಿಗೆ ಅವಕಾಶಗಳನ್ನು ಬೆಳೆಯೋದು ಕೊಡಲಿ. ನನಗೊಂದು ಆಸೆ ಇದೆ, ಈ ಮಾಸ್ತಿ ಶಾಲೆಯಲ್ಲಿ ಓದಿದಂಥ ಮಗು ಭಾರತದ ರಾಷ್ಟ್ರಪತಿ ಆಗಬೇಕು. ಯಾಕಾಗಬಾರ್ದು? ರಾಮೇಶ್ವರಂದಲ್ಲಿ ಓದಿದಂಥ ಮಗು ರಾಷ್ಟ್ರಪತಿ ಆಗೋದಾದರೆ ಅಲಹಾಬಾದ್ ಪ್ಲಾಟ್ಫಾರ್ಮ್ ಮೇಲೆ ಚಾ ಮಾರ್ತಿದ್ದಂಥ ವ್ಯಕ್ತಿ ಭಾರತದ ಪ್ರಧಾನಮಂತ್ರಿ ಆಗೋದಾದರೆ ನಮ್ಮ ಮಾಸ್ತಿಯಲ್ಲಿ ಓದಿದಂಥ ಹುಡುಗ ಹುಡುಗಿ ಯಾಕಾಗಬಾರ್ದು? ಅದಾಗಲಿ ಅನ್ನೋದು ನನ್ನ ಆಸೆ. ಹಾಗಾದಾಗ ಓಸಾಟ್ನ ಕನಸು ಸಾಕ್ಷಾತ್ಕಾರ ಆಗ್ತದೆ. ನಮಸ್ಕಾರ.